ರಸ್ತೆ ಬದಿಯಲ್ಲಿರುವ ಮಣ್ಣು ತೆಗೆಯೋದಕ್ಕೂ ಕಮಿಷನ್ ಕೇಳಿದ್ರ? ವೈರಲ್ ಆಯ್ತು ಗ್ರಾಮ ಪಂಚಾಯಿತಿ ಸದಸ್ಯೆಯ ಆಡಿಯೋ. ಕೊಡಗಿನಲ್ಲಿ ರಸ್ತೆ ಬದಿ ಮಣ್ಣನ್ನ ತೆರವು ಮಾಡೋದಕ್ಕೆ 1 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಮದೆನಾಡು ಗ್ರಾಮ ಪಂಚಾಯಿತಿ ಸದಸ್ಯೆಯಿಂದ ಈ ಬೇಡಿಕೆಯನ್ನ ಇಡಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮಡಿಕೇರಿ ತಾಲೂಕಿನ ಮದೆನಾಡು ಗ್ರಾಮ ಪಂಚಾಯಿತಿ ಸ್ಥಳೀಯ ಶಾಸಕರ ಹೆಸರನ್ನು ಕೂಡ ಸದಸ್ಯೆ ಪ್ರಸ್ತಾಪ ಮಾಡಿದ್ದಾರೆ. ಹಣ ಕೊಡದಿದ್ರೆ ದೊಡ್ಡ ಇಶ್ಯೂ ಆಗುತ್ತೆ ಅಂತ ಬೇಡಿಕೆಯನ್ನ ಇಟ್ಟಿದ್ದ. ಗ್ರಾಮ ಪಂಚಾಯಿತಿ ಸದಸ್ಯೆ ನವೀನಳಿಂದ ಈ ಬೇಡಿಕೆಯನ್ನ ಇಡಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕೇವಲ ಆರೋಪ ಅಷ್ಟೇ ಅಲ್ಲ, ಆಕೆಯ ಆಡಿಯೋ ಕೂಡ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಸ್ಥಳೀಯ ಶಾಸಕರ ಹೆಸರನ್ನು ಕೂಡ ಆಕೆ ಪ್ರಸ್ತಾಪ ಮಾಡಿದ್ದಾರೆ. ಹಣ ಕೊಡದಿದ್ರೆ ದೊಡ್ಡ ಇಶ್ಯೂ ಆಗುತ್ತೆ ಅಂತ ಹೇಳಿ ಬೆದರಿಕೆ ಕೂಡ ಹಾಕಿದ್ದಾರೆ. ವೈರಲ್ ಆಗಿದೆ ಗ್ರಾಮ ಪಂಚಾಯಿತಿ ಸದಸ್ಯೆ ನವೀನ ಅವರ ಆಡಿಯೋ. ರಸ್ತೆ ಬದಿಯಲ್ಲಿರುವ ಮಣ್ಣನ್ನು ತೆಗೆಯೋದಕ್ಕೂ ಕೂಡ ಕಮಿಷನ್ ಅನ್ನ ಕೇಳಲಾಗ್ತಾ ಇದೆಯಾ? ಈ ಆಡಿಯೋ ಕೇಳಿದ್ರೆ ಎಲ್ಲ ಅನುಮಾನಗಳು ಮೂಡ್ತಾ ಇದೆ. ಮದೆನಾಡು ಗ್ರಾಮ ಪಂಚಾಯಿತಿ ಸದಸ್ಯೆಯಿಂದ ಹಣಕ್ಕಾಗಿ ಬೇಡಿಕೆ ಇಡಲಾಗಿದೆ. ಮಡಿಕೇರಿ ತಾಲೂಕಿನ ಮದೆನಾಡು ಗ್ರಾಮ ಪಂಚಾಯಿತಿ ಸದಸ್ಯೆ ನವೀನ ಅವರ ಆಡಿಯೋ ಇದೀಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕೇವಲ ದುಡ್ಡಷ್ಟೇ ಕೇಳಿಲ್ಲ, ಸ್ಥಳೀಯ ಶಾಸಕರ ಹೆಸರನ್ನು ಕೂಡ ಆಕೆ ಪ್ರಸ್ತಾಪ ಮಾಡಿದ್ದಾಳೆ. ಇನ್ನು ಹಣ ಕೊಡದಿದ್ರೆ ದೊಡ್ಡ ಇಶ್ಯೂ ಆಗುತ್ತೆ ಅಂತ ಗ್ರಾಮ ಪಂಚಾಯತ್ ಸದಸ್ಯೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಾಗಾದರೆ ಗ್ರಾಮ ಪಂಚಾಯತ್ ಸದಸ್ಯೆ ನವೀನ ಅವರದ್ದು ಆಡಿಯೋ ಎನ್ನಲಾದಂತಹ ಇದು ಇದೀಗ ಸಾಕಷ್ಟು ವೈರಲ್ ಆಗಿದೆ. ಅದರಲ್ಲಿ ಏನಿದೆ ಬನ್ನಿ ಕೇಳ್ಕೊಂಬರೋಣ. ಹೇಳ್ತಾ ಇದಾರೆ ನಮ್ಮ ಶಾಪ್ ಅಲ್ಲಿ ಎಲ್ಲ ನಾವು ರೆಡಿ ಮಾಡ್ತಾ ಇದೀವಿ. ವಿಷಯ ಎಂತ ಹೇಳಿದ್ರೆ ಈಗ ನಾವು ಕೊಡೋದು ಅಂತೂ ಕನ್ಫರ್ಮ್. ಅದಕ್ಕೆ ಈಗ ನೀವು ಸಾಯಂಕಾಲದೊಳಗೆ ಬಂದ್ರೆ ನಾವು ಸುಮ್ನೆ ಇರ್ತೀವಿ. ನೀವು ಬರೋದು ನೀವು ನೋಡಿದ್ರೆ ನಾಳೆ ನಾಡ್ದು ಅಂತ ಹೇಳಿದ್ರೆ ಆಗುದಿಲ್ಲ. ಈಗ ಅಧ್ಯಕ್ಷರು ಹೇಳ್ತಾ ಇದಾರೆ, ಅಧ್ಯಕ್ಷರ ಗಂಡನ ಅಧ್ಯಕ್ಷರು ಹೆಂಗ್ ಮಾತಾಡ್ತಾರೆ ನಿಮಗೆ ಗೊತ್ತಿದೆ ವಿಷಯ. ಆಯ್ತಾ, ಅದಕ್ಕೆ ಈಗ ನನ್ನ ಶಾಪ್ ಅಲ್ಲಿ ಎಲ್ಲ ಇದಾರೆ, ನಾನು ಹೊರಗಡೆ ಬಂದಿದ್ದೀನಿ. ಇವಾಗ ಎಂತ ಗೊತ್ತುಂಟ, ನನ್ನ ಶಾಪ್ ಅಲ್ಲಿ ನಾನು ಮಡಿಕೇರಿಲೇ ಇರ್ತೀನಿ. ಮಡಿಕೇರಿಲಿ ಇರ್ತೀನಿ, ಈಗ ಅಧ್ಯಕ್ಷರು ನನ್ನ ಶಾಪ್ ಅಲ್ಲೇ ಇದಾರೆ. ಮಡಿಕೇರಿಲೇ ಆಯ್ತಾ, ನೀನ್ ತಲೆ ಕೆಸ್ಕೊಳ್ಬೇಡ. ನೀನ್ ಒಂದು 6 ಗಂಟೆ ಒಳಗಡೆ ಏನಾದ್ರು ಅರೇಂಜ್ಮೆಂಟ್ ಮಾಡಿದ್ರೆ ಮಾಡು, ಇಲ್ಲ ಅಂತ ಕೊಡ್ತಾರೆ, ಕನ್ಫರ್ಮ್ ಕೊಡ್ತಾರೆ. ಈಗ ವಿಡಿಯೋ ಎಲ್ಲ ಕರೆಕ್ಷನ್ ಮಾಡ್ತಾ ಇದಾರೆ, ಮತ್ತೆ ಅಲ್ಲಿ ಬೇರೆ ಬೇರೆ ಪರಸ್ಪರವಾದಿ ಅವರು ಇವರಿಗೆಲ್ಲ ಫೋನ್ ಹೋಗಿದೆ. ನಾನು ಈಗ ಹೊರಗಡೆ ಬಂದು ನಿನ್ನ ಹತ್ರ ಮಾತಾಡ್ತಾ ಇರೋದು ವಿಷಯ ದೊಡ್ಡ ವಿಷಯ ಆಗುದಂತ ಕನ್ಫರ್ಮ್. ಅದಕ್ಕೋಸ್ಕರ ನೀನ್ ಇವಾಗ ನೀನ್ ಹುಷಾರು ಮಾಡಿದ್ರೆ ಎಲ್ಲ ನಿಲ್ತದೆ. ಸುಮ್ಮನೆ ನೋಡು, ನನಗೆ ನನ್ನ ತಾಳ್ತ ಮನೆ ಏರಿಯಾ ದೊಡ್ಡ ಇಶ್ಯೂ ಆಗೋದು ನನಗೂ ಇಷ್ಟ ಇಲ್ಲ. ಏನಂತ್ಯ, ಈಗ ಈಗ 2-3 ಜನರಿಗೆ ಫೋನ್ ಹೋದೆ ಹೋಗಿದೆ, ಪರಿಸರವಾದಿಗಳಿಗೆ, ಅವರಿಗೆ, ಇವರಿಗೆ ಎಲ್ಲ. ಈಗ ಎಲ್ಲರೂ ರೆಡಿ ಇದಾರೆ. ಈಗ ರೆಡಿ ಮಾಡಿ ನಾನಲ್ಲ, ಜನ ಅಲ್ಲಿ ಗೊತ್ತಿಲ್ವಾ ನಿನ್ಗೆ? ಈಗ ಯಾರು ಬಾಯಿ ಬಿಡೋದಿಲ್ಲ. ನಾನ್ ನೀನ್ ಹೊರಗಡೆ ಬಂದು ಮಾತಾಡ್ತಾ ಇದ್ದೀನಿ, ಅವ್ರು ಒಳಗಡೆ ಇದಾರೆ, ಅಲ್ಲಿ ರೆಡಿ ಮಾಡ್ತಾ ಇದಾರೆ, ನನ್ ಶಾಪ್ ಅಲ್ಲೇ ಇದಾರೆ ಅವರೆಲ್ಲರೂ. ನೀನ್ ಅದಕ್ಕೆ ನೀನ್ ಹುಷಾರು ಮಾಡಿದ್ರೆ ಈಗ ನಮ್ಮ ಈ ವಿಷಯ ದೊಡ್ಡದಾಗುದಿಲ್ಲ. ಸುಮ್ಮನೆ ಇಲ್ಲಂದ್ರೆ ದೊಡ್ಡ ವಿಷಯ ಆದಂತ ಮಾಡ್ಕೊಂಡ್ರೆ ಅದು ಆಕ್ಚುಲಿ ಪ್ರಾಬ್ಲಮ್ ಅಲ್ವಾ? ನೀನ್ ಅದಕ್ಕೆ ಈಗ ನೀನು ಕರೆಕ್ಟ್ ಆಗಿ ಈ ವಿಷಯ 5 ಗಂಟೆ ಒಳಗಡೆ ನೀನ್ ನನ್ನ ಶಾಪ್ಗೆ ಬರೋದಾದ್ರೆ ಬಾ. ನಾನು ಮಡಿಕೇರಿಲೇ, ನಾನು ಮತ್ತೆ ಪ್ಲೇಸ್ ಹೇಳ್ತೀನಿ, ಮಡಿಕೇರಿಲೇ ನಾನು ಶಾಪ್ ಇಟ್ಟಿರೋದು ಇರ್ತೀನಿ. ನೀನು ಬರುವಾಗ ಫೋನ್ ಮಾಡು, ನೀನು ಅರೇಂಜ್ಮೆಂಟ್ ಮಾಡ್ಕೊಂಡು ಬರ್ಬೇಕು. ಇಲ್ಲ ಸುಮ್ಮನೆ ನೀನ್ ತಲೆ ದೊಡ್ಡ ಇಶ್ಯೂ ಆಗ್ತದೆ. ಈಗ ದೊಡ್ಡ ಫೋನ್ ಅಲ್ಲಿ ಇಲ್ಲಿ ಹೋಗ್ತಾ ಇದೆ. ಇದೀಗ ಅದು ಬೆಟ್ಟ ತೆಗೆಯೋದ್ರಿಂದ ಪರಿಸರವಾದಿಗಳು ಎಲ್ಲರೂ ಬರ್ತಾರೆ, ಒಂದೆರಡು ಜನ ಅಲ್ಲ. ಇದೆಲ್ಲ ಈ ತರ ಲಿಂಕ್ ಇದೆ, ನಾನು ಅದಕ್ಕೆ ನಿನಗೆ ಕ್ಲೂ ಕೊಟ್ಟಿದ್ದಷ್ಟೇನೆ. ಅದಕ್ಕೋಸ್ಕರ ನೀನು ನೀನೀಗ ಟ್ರೈ ಮಾಡಿಬಿಟ್ಟು ನೀನು 5 ಗಂಟೆ ಒಳಗಡೆ ಅರೇಂಜ್ ಮಾಡಿ ನನ್ನ ಶಾಪ್ಗೆ ಬಾ. ಅಲ್ಲಿಗೆ ನಾನು ಮುಚ್ಚಿಸ್ತೀನಿ. ಈಗ ನನ್ನ ಪವರ್ ಇದೆ, ನನಗೆ ನಿನಗೆ ಗೊತ್ತಿದೆ ಅಲ್ಲ, ನಮ್ದು ಮೆಂಬರ್ಗಳು ನಾವು. ಬೇರೆಯವ್ರು ಏನು ಮಾತಾಡಕ್ಕೆ ಅಲ್ಲಿ ನಾನು ಬಿಡೋದಿಲ್ಲ. ನೀನ್ ಬಂದ್ರೆ ಇವಾಗ ಎಂತ ನಾವೀಗ ದುಡ್ಡೆಲ್ಲ ಕೊಟ್ಟಾದ್ಮೇಲೆ ನಮ್ಮ ಇಷ್ಟಕ್ಕೆ ಯಾರು ಬರ್ಬಾರ್ದು ಅಲ್ಲಿ? ನಿನಗೆ ನಾನು ಅದು ರೈಟಿಂಗ್ ಅಲ್ಲಿ ನಾನು ನಿಮ್ಗೆ ಬರ್ಸ್ಕೊಳ್ಳೋದು ಏನ್ ಕೇಳು ನಿಮ್ ಕೈಯಿಂದ? ಅದಕ್ಕೇನೆ ಓಕೆ, ಏನಂತ ಏನಂತಲ್ಲ, ಈಗ ಮಣ್ಣು ತೆಗೆದ್ರೆ ನಮ್ಮಿಂದ ಪಂಚಾಯತಿ ವತಿಯಿಂದ ನಾವು ಈಗ NOC ಕೊಡಕ್ಕೆ ಬರೋದಿಲ್ಲ ಅಲ್ಲ. ಆಗ ನೀವು ಜರದ್ರೆ ಎಲ್ಲಾದ್ರೂ ಪ್ರಾಬ್ಲಮ್, ಅದಕ್ಕೆ ಹೊಣೆ ನಾವೇ ಮಣ್ಣು ತೆಗಿತೀವಿ ಅಂತ ನೀವು ಬರೆದು ಕೊಡ್ಬೇಕಾಗ್ತದೆ. ಅದೊಂದು ಮತ ಕೊಡ್ಲೇಬೇಕು. ಜಾಗದ ಓನರ್ ಮಾಡ್ಬೇಕು. ಆದ್ರೆ ಅವ್ರ ಕೈಲಿ ನಾವು ಮಾಡಿಸ್ಕೊಳ್ತೀವಿ, ತೊಂದರೆ ಇಲ್ಲ. ಆಯ್ತಾ, ಜಾಗದ ಓನರಿಗೆ ಮೆಮೊ ಇಶ್ಯೂ ಮಾಡೋದು ನಾವು ನಿಮಗೆ. ಈಗ ನೀವು ವರ್ಕ್ ಮಾಡ್ತಾ ಇರೋದು ನೀವು ಬರ್ಲೇಬೇಕು 5 ಗಂಟೆ ಒಳಗಡೆ. ಈಗ ನಂದು ಎಲ್ಲ ರೆಡಿ ಆಗಿದೆ, ಅಧ್ಯಕ್ಷರ ಕೈಲಿ ಇದೆ, ನನ್ನ ಕೈ, ನನ್ನ ಶಾಪ್ ಅಲ್ಲಿ ಇದಾರೆ ಅವರು ಸಹ, ಗಂಟೆ ಇದ್ದಾರೆ ಇಬ್ರು ಸಹ. ಆಯ್ತಾ, ಈಗ ನೀನು ಈಗ 8 ಗಂಟೆಗೆ ಬರ್ತೀಯ ಕರೆಕ್ಟ್ ಆಗಿ ಹೇಳು. ಫೋನ್ ಎಲ್ಲ ಕಡೆಗೆ ಹೋಗಿದೆ, ಎಲ್ಲರೂ ರೆಡಿ ಆಗಿದ್ದಾರೆ ತಕ್ಕಂತ. ಯಾಕೆಂತ ಹೇಳಿದ್ರೆ ಅದು ಪ್ರಾಬ್ಲಮ್ ಮಾತ್ರ ಇದೆ ಅಲ್ಲ, ಎಷ್ಟು ದುಡ್ಡಿದ್ದವನು ಆದ್ರೆ ಏನ್ ಮಾಡಕ್ ಆಗಲ್ಲ.
ಅದೇನ್ ನೋಡು ನೋಡೇ ಬಿಡುವ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಾನ್ ನಿಂಗೆ ನಾನ್ ಈಚಕಡೆ ಬಂದಿದ್ದೀನಿ, ಹೊರಗಡೆ ಬಂದಿದ್ದೀನಿ ಶಾಪ್ ಇಂದ. ನಾನ್ ಅದಕ್ಕೆ ನಿನಗೆ ನೋಡೋಣ, ನನ್ನ ಊರು ನಂದು ತಾಳತ್ತ ಮನೆ, ನನ್ನ ಊರಲ್ಲಿ ನಂದು ದೊಡ್ಡ ಇಶ್ಯೂ ಆಗುದು ನನಗೆ ಇಷ್ಟ ಇಲ್ಲ, ಸತ್ಯ ಹೇಳ್ತೀನಿ. ಯಾಕೆ ಗೊತ್ತಾ, ನಾವು ಕೆಳಗಡೆಯಿಂದ ಮೇಲುಗಡೆ ತನಕ ನೀರೋದು ಬಿಜೆಪಿ ಅವರೇ. ಈಗ ಎಂ ಎಲ್ ಎ ಸರ್ ಸಹ ನಮಗೆ ಫೋನ್ ಮಾಡಿಲ್ಲ, ಯಾಕೆ ಗೊತ್ತಾ, ನಾನು ಬಿಜೆಪಿ ಅವಳು. ಅದಕ್ಕೆ ನಾನು ಏನಿದ್ರು ಅವ್ರಿಗೆ ವಿಷಯ ಮುಟ್ಟಿಸ್ತೀನಿ. ಮಾತಾಡಿ ಈಗ ಮಾಡ್ಬೇಕು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್, ಈಗ ಸದ್ಯ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇರಬಹುದು, ಬಿಬಿಎಂಪಿ ಇರಬಹುದು, ಸ್ವಾಮೀಜಿಗಳು ಕೂಡ ಆರೋಪ ಮಾಡ್ತಾ ಇದ್ದಾರೆ 40% 30% ಕಮಿಷನ್ ನಡೀತಾ ಇದೆ ಅಂತ. ಆದ್ರೆ ಇಲ್ಲಿ ಕೊಡಗಿನ ಭಾಗದಲ್ಲಿ ರಸ್ತೆ ಬದಿಯ ಮಣ್ಣು ತೆಗೆಯೋದಕ್ಕೆ ಅದಕ್ಕೂ ಕಮಿಷನ್ ಕೇಳಿದ್ದಾರೆ. ಅದು ಅಕ್ರಮವಾಗಿ ಮೆಮೊ ಹೊರಡಿಸೋದಲ್ಲದೆ ಅದನ್ನ ಲಂಚ ಕೊಟ್ಟು ಡೀಲ್ ಮಾಡ್ಕೊಳ್ಳುವಂತ ಒಂದು ಪ್ರಕರಣ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇಬ್ಬರ ಆಡಿಯೋವನ್ನ ಗಮನಿಸ್ತಾ ಇದ್ರೆ ಅಂದ್ರೆ ಈ ಗ್ರಾಮ ಪಂಚಾಯತಿ ಸದಸ್ಯನ ಈ ಆಡಿಯೋಗೆ ಸಂಬಂಧಪಟ್ಟಂತೆ ನೀವು ಪ್ರಶ್ನೆ ಮಾಡಿದ್ರ, ಇದು ಸ್ಥಳೀಯ ಶಾಸಕರ ಗಮನಕ್ಕೆ ಬಂದಿದೆ, ಯಾಕಂದ್ರೆ ಅವರ ಹೆಸರನ್ನ ಕೂಡ ಆಕೆ ಉಲ್ಲೇಖ ಮಾಡ್ತಾರೆ ಅಲ್ಲಿ. ಪ್ರಜ್ವಲ್, ಎಸ್ ಜಾನವಿ, ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಮದಿನಾಡು ಗ್ರಾಮ ಪಂಚಾಯತಿ ಸದಸ್ಯೆ ಮತ್ತು ಗುತ್ತಿಗೆದಾರ ನಡೆಸಿರ್ತಕ್ಕಂತ ಒಂದು ದೂರವಾಣಿ ಸಂಭಾಷಣೆ ಇದು. ಏನು, ಮಡಿಕೇರಿಯಿಂದ ಮಂಗಳೂರಿಗೆ ಹೋಗ್ತಕ್ಕಂಥ ರಸ್ತೆ ಏನಿದೆ, ರಾಷ್ಟ್ರೀಯ ಹೆದ್ದಾರಿ 275 ಸಮೀಪ ಏನು ಕಳೆದ ವರ್ಷ ಪ್ರಾಕೃತಿಕ ವಿಕೋಪ ಆಗಿತ್ತು, ಆ ಒಂದು ರಸ್ತೆಯ ಕಾಮಗಾರಿ ನಡೆಸುವಂತ ವಿಚಾರದಲ್ಲಿ ಕೆಲವೊಂದು ಸ್ಥಳೀಯರಿಂದ ಆಕ್ಷೇಪ ವ್ಯಕ್ತವಾಗಿರುತ್ತೆ. ಅಂದ್ರೆ ಆ ಬೆಟ್ಟದ ಬದಿ ನಾವೇನ್ ದೃಶ್ಯಾವಳಿಗಳು ನೋಡ್ತಾ ಇದೀವಿ, ಆ ಬೆಟ್ಟದ ಬದಿಯ ಮಣ್ಣನ್ನ ತೆಗೆದ್ರೆ ಮತ್ತೆ ಬೆಟ್ಟ ಕುಸಿಬಹುದು ಅನ್ನೋ ಕಾರಣಕ್ಕಾಗಿ ಪಂಚಾಯಿತಿ ಏನ್ ನಿರ್ಧಾರ ಮಾಡಿರುತ್ತೆ ಆ ಮಣ್ಣನ್ನ ತೆಗಿಬೇಕು ಅಂತ, ಅದಕ್ಕೆ ಸ್ಥಳೀಯರು ಆಕ್ಷೇಪವನ್ನ ವ್ಯಕ್ತಪಡಿಸಿರ್ತಾರೆ. ಇಂಥ ಸಂದರ್ಭದಲ್ಲಿ ಗುತ್ತಿಗೆದಾರರ ಪರವಾಗಿ ಏನೊಂದು ಈ ಗ್ರಾಮ ಪಂಚಾಯಿತಿ ಸದಸ್ಯೆ ಮಾತನಾಡಿರ್ತಕ್ಕಂಥದ್ದು, ಮತ್ತು ಆ ಒಂದು ಗುತ್ತಿಗೆದಾರರಿಂದ ಏನು 1,00,000 ಹಣಕ್ಕೆ ಬೇಡಿಕೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಅದಲ್ಲದೆ ತಾನು ಬಿಜೆಪಿಯ ಸದಸ್ಯೆ ಮತ್ತೆ ತನಗೆ ಶಾಸಕರು ಕೂಡ ಪರಿಚಯ ಇದ್ದಾರೆ, ಅವರು ಏನು ಹೇಳೋದಿಲ್ಲ ಅಂತ ಕೂಡ ಹೇಳಿ ಏನೊಂದು 1,00,000 ಪರಿಪರಿಯಾಗಿ ಕೇಳ್ಕೊಂಡಿರ್ತಕ್ಕಂಥದ್ದು. ಇದು ರಾಜ್ಯದಲ್ಲಿನ ಸದ್ಯದ ಪರಿಸ್ಥಿತಿಯಲ್ಲಿನ ಏನೊಂದು ಕಮಿಷನ್ ಆರೋಪ ಏನಿದೆ, ಇದರ ನಡುವೆ ಕೊಡಗಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ನಿಜಕ್ಕೂ ಬಿಜೆಪಿಗೆ ಅಥವಾ ಸ್ಥಳೀಯ ಶಾಸಕರಿಗೆ ತೀವ್ರ ಮುಜುಗರವನ್ನು ಕೂಡ ಉಂಟು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ನ್ಯೂಸ್ ಫಸ್ಟ್ ವತಿಯಿಂದ ನಾವು ಕೂಡ ಆ ಒಂದು ಗ್ರಾಮ ಪಂಚಾಯತಿ ಸದಸ್ಯನ ಸಂಪರ್ಕಿಸಲು ಯತ್ನಿಸಿದಾಗ ಅವರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇನ್ನು ಈ ಬಗ್ಗೆ ಶಾಸಕರು ಕೂಡ ಯಾವುದೇ ರೀತಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅಂದ್ರೆ ಅವರು ಆರೋಪ ಮಾಡಿದ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಅಥವಾ ಅವರು ಕೇಳಿದ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಅನ್ನೋಂತ ಮಾತನ್ನ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಆಡಿಯೋದಲ್ಲಿ ತುಂಬಾ ಸ್ಪಷ್ಟವಾಗಿದೆ, ಆ ಒಂದು ಕಾಮಗಾರಿ ನಡೆದದ್ದೇ ಆದಲ್ಲಿ ಆ ಬೆಟ್ಟವನ್ನು ಕುಸಿಯುವಂತಹ ಸಂಭವ ಇರತಕ್ಕಂಥದ್ದು ಮಳೆಗಾಲದಲ್ಲಿ. ಆ ಕಾರಣಕ್ಕಾಗಿ ಸ್ಥಳೀಯರು ಹಾಗೂ ಪರಿಸರವಾದಿಗಳು ಏನು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಹಣದ ಪ್ರಜ್ವಲ್, ಕಳೆದ ಬಾರಿ ಮಡಿಕೇರಿಯಲ್ಲಿ ಆದಂತಹ ಘಟನೆಯನ್ನ ಯಾರು ಮರ್ತಿಲ್ಲ. ಮಣ್ಣು ಕುಸಿತದಿಂದಾಗಿ ಏನೆಲ್ಲ ಅವಾಂತರಗಳಾಯ್ತು, ಕುಟುಂಬಗಳೇ ಕೊಚ್ಕೊಂಡು ಹೋಯ್ತು. ಅಂಥದ್ರಲ್ಲಿ ಆ ಬೆಟ್ಟದ ಭಾಗದಲ್ಲಿ ಇರುವಂತಹ ಮಣ್ಣನ್ನ ತೆಗಿಬಾರ್ದು ಅನ್ನೋ ಒಂದು ಆದೇಶ ಇದ್ರೂ ಕೂಡ ನಿಯಮ ಮೀರಿ ತೆಗೆಯೋದಕ್ಕೆ ಹೋಗ್ತಾರೆ. ಯಾರಿಗಾದ್ರೂ ಜೀವ ಕಾಪತ್ ಬರಬಹುದು, ಅಲ್ಲಿ ರಸ್ತೆಗಳಲ್ಲಿ ವಾಹನ ಓಡ್ತಾ ಇರುತ್ತೆ, ಓಡಾಡ್ತಾ ಇರುತ್ತೆ, ಮತ್ತೆ ಏನಾದ್ರೂ ಕುಸಿಯುವಂತ ಒಂದು ಸಂಭವ ಇರುತ್ತೆ, ಅದೇ ಕಾರಣಕ್ಕೆ ತೆಗಿಬಾರ್ದು ಅಂತ ಇದ್ರೂ ಕೂಡ ಇವ್ರು ಈ ಭಂಡ ಧೈರ್ಯ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ನಾಚಿಕೆಗೇಡು ಪ್ರಜ್ವಲ್. ಇದು ಹೌದು ಶಾನವಿ, ಏನು ಮಡಿಕೇರಿಯಿಂದ ಮಂಗಳೂರಿಗೆ ಹೋಗತಕ್ಕಂಥ ರಸ್ತೆ ಇರತಕ್ಕಂಥದ್ದು 1 ರಾಷ್ಟ್ರೀಯ ಹೆದ್ದಾರಿ 275, ಆ ಭಾಗದಲ್ಲಿ ಕಳೆದ ಬಾರಿ ಕೂಡ ತುಂಬಾ ಪ್ರದೇಶಗಳಲ್ಲಿ ಮಣ್ಣು ಕುಸಿತ ಆಗಿತ್ತು. ಕಾರಣ ಇದೆ, ಏನು ರಸ್ತೆಯ ಅಗಲೀಕರಣ ಮಾಡಿದ್ರಿಂದಾಗಿ ಬೆಟ್ಟದ ಸಮೀಪವೇ ರಸ್ತೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಅದು ಕೂಡ ಕುಸಿತ ಆಗ್ತಾ ಇತ್ತು. ಅದೇ ಕಾರಣಕ್ಕಾಗಿ ಅಲ್ಲಿ ತೆಗಿಬಾರ್ದು ಅಂತ ಸ್ಥಳೀಯರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಆ ಒಂದು ಜಾಗ ಏನಿದೆ ಆ ಜಾಗದ ಓನರ್ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವರೆಲ್ಲರನ್ನ ಮನವೊಲಿಸಿ ಇವರಿಗೆ ಕಾಮಗಾರಿ ನಡೆಸೋದೇ ಇಂಪಾರ್ಟೆಂಟ್, ಅಂದ್ರೆ ಆ ಕಾಮಗಾರಿಯಿಂದ ಬರತಕ್ಕಂತ ಏನು ಕಮಿಷನ್ ಹಣ ಏನಿದೆ ಅದು ಮಾತ್ರ ಇವರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕಾಗಿ ನಿಯಮವನ್ನು ಮೀರಿ ಕಾಮಗಾರಿಯನ್ನು ನಡೆಸಬೇಕು, ಅದು ಯಾರು ಕೂಡ ವಿರೋಧ ಮಾಡೋದಕ್ಕಿಂತ ಬಿಫೋರೇ ನಾವು ಕಾಮಗಾರಿಯನ್ನು ನಡೆಸಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಪಂಚಾಯತಿ ಸದಸ್ಯ ಬಂದಿರತಕ್ಕಂಥದ್ದು. ಅದೇ ಕಾರಣಕ್ಕಾಗಿ 1,00,000 ಹಣಕ್ಕೆ ಕೂಡ ಬೇಡಿಕೆ ಇಟ್ಟಿರ್ತಕ್ಕಂಥ ಆಡಿಯೋ ಇದೀಗ ವೈರಲ್ ಆಗಿರ್ತಕ್ಕಂಥದ್ದು. ನಿಜ ನಿಜ ಪ್ರಜ್ವಲ್, ತಮ್ಮ ದುರಾಸೆಗೋಸ್ಕರ ಯಾರಿಗೇನಾದ್ರೂ ತೊಂದರೆ ಆಗ್ಲಿ, ಮಣ್ಣು ಕುಸಿತಾಗಿ ಇನ್ನೊಂದಾದ್ರೂ ಪರವಾಗಿಲ್ಲ ಅಂತ ಹೇಳಿ ಮುಂದಾಗ್ತಾರಲ್ಲ, ನಿಜಕ್ಕೂ ಇಂಥವ್ರಿಗೆ ಈ ಹಣದ ದುರಾಸೆಯನ್ನ ಇಟ್ಕೊಂಡವ್ರಿಗೆ ನಿಜಕ್ಕೂ ನಾಚಿಕೆ ಆಗ್ಬೇಕು. ಧನ್ಯವಾದ ಪ್ರಜ್ವಲ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.